ಹೆಡ್ಲೈನ್. ಕಾಂಗ್ರೆಸ್ನ ಮೊಬೈಲ್ ಆಂಬ್ಯುಲೆನ್ಸ್ ಸೇವೆಗೆ ಮೇ 27ರಂದು ಚಾಲನೆ. ಜಿಲ್ಲಾಡಳಿತದಿಂದ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ. ಪೇಟೆಯಲ್ಲಿ ಎಲ್ಲಿ ನೋಡಿದರೂ ಜನವೋ ಜನ. ನಗರದ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕೊರೋನಾ ವಾರಿಯರ್ಸ್ಗಳಿಗೆ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ. ಕೊರೋನಾವನ್ನು ಧೈರ್ಯವಾಗಿ ಎದುರಿಸಿ ಗೆದ್ದ ಸಿದ್ದಾಪುರ ತಾಲೂಕಿನ ಸರಕುಳಿಯ ಲೋಕೇಶ್ವರ್ ಹೆಗಡೆ ಕುಟುಂಬ. ಮತ್ತು ಮದ್ಯದ ಅಂಗಡಿಗೆ ವಿಧಿಸಿದ ಮಾನದಂಡವನ್ನೇ ದೇವಸ್ಥಾನಕ್ಕೆ ಒಳಪಡಿಸಿ ಭಕ್ತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ನೀಡಬೇಕು. ರವೀಂದ್ರ ನಾಯ್ಕ ಆಗ್ರಹ. ಜಿಲ್ಲೆಯ ಕೊರೋನಾ ಸೋಂಕಿತರು ಶಂಕಿತರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಮೇ 27ರಂದು ಮೊಬೈಲ್ ಆಂಬ್ಯುಲೆನ್ಸ್ ಸೇವೆಗೆ ಜಿಲ್ಲಾ ಕಾಂಗ್ರೆಸ್ ಚಾಲನೆ ನೀಡಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಭೀಮಣ್ಣ ನಾಯ್ಕ ತಿಳಿಸಿದರು. ಶಿರಸಿಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಂಗಳವಾರ ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ಜಿಲ್ಲಾ ಕಾಂಗ್ರೆಸ್ ಕೋವಿಡ್-19 ವಿರುದ್ಧ ಹೋರಾಟದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ. ಈಗಾಗಲೇ ಅಗತ್ಯ ಉಳ್ಳವರಿಗೆ ಮಾಸ್ಕ್, ಸ್ಯಾನಿಟೈಸರ್, ಆಕ್ಸಿಜನ್, ಇತರ ಸೌಲಭ್ಯ ನೀಡಲಾಗಿದೆ. ರೋಗಿಗಳ ಅನುಕೂಲಕ್ಕಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ವತಿಯಿಂದ ಉಚಿತ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ ಚುನಾಯಿತ ಸದಸ್ಯರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಇತರರ ಆರೋಗ್ಯದ ಕಡೆಗೂ ಗಮನ ನೀಡುವಂತೆ ಸೂಚಿಸಲಾಗಿದೆ. ಪ್ರಸ್ತುತ ಪ್ರತಿ ತಾಲೂಕಿನಲ್ಲಿ ಮೊಬೈಲ್ ಆಂಬ್ಯುಲೆನ್ಸ್ ಸೇವೆ ಮಾಡಲಾಗುತ್ತಿದ್ದು, ಆಯಾ ಗ್ರಾಮ ಪಂಚಾಯತ್ಗಳಿಗೆ ತೆರಳಿ ತಜ್ಞ ವೈದ್ಯರ ಸಮಕ್ಷಮ ಚಿಕಿತ್ಸೆಯ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಸೋಂಕಿತರ ರವಾನೆ ಇತರ ಕಾರ್ಯ ಮಾಡಲಾಗುವುದು ಎಂದು ತಿಳಿಸಿದರು. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ಜಿಲ್ಲಾ ನಾಯಕರು ಸೇರಿ ನಮ್ಮ ಕೈಲಾಗಿರುವ ಪ್ರಯತ್ನವನ್ನ ನಾವು ಪ್ರಮಾಣಿತವಾಗಿ ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಎಲ್ಲ ಹಾಸ್ಪಿಟಲ್ಗೆ ಭೇಟಿ ಕೊಡುವುದು ಪಟ್ಟು ಅಲ್ಲಿಯ ಪರಿಸ್ಥಿತಿ ಆಗ್ತು. ಅಲ್ಲಿ ಬೆಡ್ಗಳು ಇರಬಹುದು, ಆಕ್ಸಿಜನ್ ಬೆಡ್ ಇರಬಹುದು, ಐಸಿಯು ಇರಬಹುದು, ಇವೆಲ್ಲವೂ ಕೂಡ ಇನ್ನೂ ಹೆಚ್ಚಿನ ಸೈಂಟಿಸ್ಟ್ ಮಾಡಬೇಕಂತ ವಿನಂತಿಯನ್ನ ಡಿಸಿಆರ್ ಭೇಟಿಯಾಗಿ ಡಿಎಚ್ಎಲ್ ಭೇಟಿಯಾಗಿ ಗಮನ ಕೂಡ ಇನ್ನು ಜಿಲ್ಲೆಯಲ್ಲಿ ಲಾಕ್ಡೌನ್ ನಿಯಮಾವಳಿ ವ್ಯವಸ್ಥಿತವಾಗಿಲ್ಲ. ವಾರದಲ್ಲಿ 2 ದಿನ ಮಾತ್ರ ಸಮಯ ನಿಗದಿ ಮಾಡಿದ ಕಾರಣ ಸಾವಿರ ಸಂಖ್ಯೆಯ ಜನರು ಮಾರುಕಟ್ಟೆಗೆ ಬಂದು ಜನದಟ್ಟಣೆಯಾಗುತ್ತಿದೆ. ಹೀಗಾಗಿ ವಾರಕ್ಕೊಮ್ಮೆ ಸಮಯ ವಿಸ್ತರಿಸಿ ಅವಕಾಶ ನೀಡಿದರೆ ಅನುಕೂಲ ಆಗುತ್ತದೆ ಎಂದ ಅವರು, ಕೊರೋನಾ ಹತೋಟಿ ವಿಷಯದಲ್ಲಿ ಬಿಜೆಪಿಗರು ರಾಜಕೀಯ ಮಾಡುವ ಮುನ್ನ ಮಾನವೀಯತೆ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಜಿಲ್ಲಾಡಳಿತ, ಡಿಸಿ ಮತ್ತು ಡಿಎಫ್ಒ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಹಳ ಶಕ್ತಿ ಮೀರಿ ಹಗಲು ರಾತ್ರಿ ಕೆಲಸ ಮಾಡತಕ್ಕಂತ ಆಶಾ ಕಾರ್ಯಕರ್ತರು ಕೂಡ ನಾವು ಎಲ್ಲರೂ ಕೂಡ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಈಗ ಆದರೂ ಕೂಡ ಹತೋಟಿ ತರಂತೆ ಆಗ್ತಾ ಇದೆ ಜಿಲ್ಲೆಯಲ್ಲಿ. ಇಂತಹ ಸಂದರ್ಭದಲ್ಲಿ ನಾವು ಸಾರ್ವಜನಿಕರು ನಾವು ಪಕ್ಷಾಧಿಕ ನಾವು ವೈದ್ಯರ ಜೊತೆ ಅಧಿಕಾರಿಗಳ ಜೊತೆ ಕೈ ಜೋಡಿಸಬೇಕು ಅಂತ ವಿನಂತಿಯನ್ನು ನಾನು ಹಿಂದೂ ಮಾಡ್ತೀನಿ. ಆಗ್ರಹ ಎಲ್ಲರೂ ಪಕ್ಷಾಧಿಕ ನಾವೆಲ್ಲರೂ ಸೇರಿ ಈಗ ಕೈ ಜೋಡಿಸಿದಾಗ ಮಾತ್ರ ಇದನ್ನ ಹತೋಟಿ ತರೋದು ತರಂತೆ ಸಾಧ್ಯ. ಇನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಆಕ್ಸಿಜನ್, ಕೋವಿಡ್ ಲಸಿಕೆ ಸೇರಿದಂತೆ ಇತರ ಸೌಲಭ್ಯ ಒದಗಿಸಲು ಸರ್ಕಾರ ಹಿಂದುಳಿದಿದೆ. ಈ ಕಾರಣಕ್ಕೆ ಜಿಲ್ಲಾಡಳಿತದ ಕಾರ್ಯಕ್ಕೂ ಸಮಸ್ಯೆ ಆಗುತ್ತಿದೆ. ಕೊರೋನಾ ನಿಯಂತ್ರಣಕ್ಕೆ ತರುವಲ್ಲಿ ಆಡಳಿತ ಪಕ್ಷದ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದ ಭೀಮಣ್ಣ, ಈ ಹಿಂದೆ ಲಾಕ್ಡೌನ್ ಆದಾಗ ಮಹಾನಗರಗಳಿಂದ ಹಳ್ಳಿಗೆ ಬಂದವರನ್ನು ಕ್ವಾರಂಟೈನ್ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ಕ್ವಾರಂಟೈನ್ ವ್ಯವಸ್ಥೆಯೇ ಇಲ್ಲ. ಹೀಗಾಗಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಬಗ್ಗೆ ಆಡಳಿತ ಸೂಕ್ತ ಕ್ರಮ ವಹಿಸಬೇಕು ಎಂದರು. ಅಲ್ಲದೆ ಸರ್ಕಾರ ಇನ್ನಷ್ಟು ಚಟುವಟಿಕೆಯಿಂದ ಕೋವಿಡ್ 2ನೇ ಅಲೆ ತಡೆಯಲು ಶ್ರಮಿಸಬೇಕು. ಪಕ್ಷಾತೀತವಾಗಿ ಎಲ್ಲರೂ ಸರ್ಕಾರದೊಟ್ಟಿಗೆ ಕೈಜೋಡಿಸಬೇಕು ಎಂದರು. ಎಲ್ಲ ನಾಯಕರು, ಎಲ್ಲ ಯುವಕರು, ಎಲ್ಲ ಎನ್ಜಿಒಗಳು ಮಾಡಿದಾಗ ಆದಷ್ಟು ಬೇಗ ಇದರಿಂದ ಕೊರೋನಾ ಮುಕ್ತ ಆಗಿರುತ್ತೆ ಸಾಧ್ಯ ಆಗಬಹುದು ಅನ್ನೋಂತ ನನ್ನ ಅನಿಸಿಕೆ. ಒಂದ್ ಕಡೆ ಆದ್ರೆ ಈ 2ನೇ ಹಂತದ ಲಾಕ್ಡೌನ್ ಏನಾಯ್ತು, ಹಿಂದೆ ಲಾಕ್ಡೌನ್ ಆದಾಗ ಬೆಂಗಳೂರಿಂದ ದೊಡ್ಡ ಪಟ್ಟಣದ ಬಂದಂತ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಒಂದು ವಾರ ಗಂಟೆ ಕ್ವಾರಂಟೈನ್ ಇಟ್ಟು ನಂತರ ಒಳಗಡೆ ಬಿಡ್ತಾ ಇತ್ತು, ಊರೊಳಗಡೆ ಬಿಡ್ತಾ ಇತ್ತು. ಈ ಸತಿ ಅದು ಮಾಡೇ ಇಲ್ಲ. ಏಕಾಏಕಿ ಒಮ್ಮೆಲೆ ಓಪನ್ ಮಾಡಿ ಎಲ್ಲ ಬಿಟ್ಟು ಹಳ್ಳಿ ಕಡೆ ಬಂದು ಮನೆಯಲ್ಲಿ ಬಂದು ಊರಲ್ಲಿ ಬಂದು ಎಲ್ಲ ಸೇರಿ ಎಲ್ಲ ಅವರ ಯಾರು ಇತ್ತು ಅದೇ ವೈರಸ್ ಎಲ್ಲ ಕಡೆಗೂ ಹಳ್ಳಿ ಕಡೆ ಎಲ್ಲ ಕಡ್ಡಾಯಿ ದೊಡ್ಡ ಅವಕಾಶ. ಇನ್ನು ಈ ವೇಳೆ ಪ್ರಮುಖರಾದ ದೀಪಕ್ ದೊಡ್ಡೂರ್, ಜಗದೀಶ್ ಗೌಡ, ಜ್ಯೋತಿ ಪಾಟೀಲ್, ಶ್ರೀನಿವಾಸ್ ನಾಯ್ಕ್, ಬಸವರಾಜ್ ದೊಡ್ಮನಿ, ಎಸ್ಕೆ ಭಾಗವತ್, ರಮೇಶ್ ದುಭಾಷಿ ಉಪಸ್ಥಿತರಿದ್ದರು.
ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ಜಿಲ್ಲಾ ನಾಯಕರು ಎಲ್ಲರೂ ಸೇರಿ ನಮ್ಮ ಕೈಲಾಗಿರುವ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಕಾರ್ಯಕ್ಕೆ ಎಲ್ಲರೂ ಸೇರಿ ಪ್ರಮಾಣಿಸಿದ್ದೇವೆ. ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಎಲ್ಲ ಹಾಸ್ಪಿಟಲ್ಗೆ ಭೇಟಿ ಕೊಡುವ ಜಿಲ್ಲಾಡಳಿತ ಮಂಗಳವಾರದಂದು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಪೇಟೆಗಳಲ್ಲಿ ಎಲ್ಲಿ ನೋಡಿದರಲ್ಲಿ ಜನವೋ ಜನ. ಅಗತ್ಯ ವಸ್ತು ಖರೀದಿಗೆಂದು ಮುಗಿಬಿದ್ದ ಜನತೆ ಶಾರೀರಿಕ ಅಂತರ ಮರೆತು ಪೈಪೋಟಿಗಿಳಿದು ಖರೀದಿಯಲ್ಲಿ ತೊಡಗಿರುವ ದೃಶ್ಯ ಜಿಲ್ಲೆಯ ಎಲ್ಲೆಡೆ ಕಂಡು ಬಂದಿದೆ. ಇದರಿಂದಾಗಿ ಕೊರೋನಾ ಆತಂಕ ಮತ್ತೆ ಹೆಚ್ಚುವಂತಾಗಿದೆ. ಕಿರಾಣಿ ಅಂಗಡಿ, ತರಕಾರಿ ವಾಹನ, ಮೀನು, ಮಾಂಸ ಹಾಗೂ ಚಿಕನ್ ಅಂಗಡಿಗಳಲ್ಲಿ ಗ್ರಾಹಕರು ಒಬ್ಬರಿಗೊಬ್ಬರು ಅಂಟಿಕೊಂಡೇ ಖರೀದಿ ಮಾಡಿದರು. ಮೊದಲಾದರೆ ಆಗಾಗ ಬಂದು ಜನ ತಮಗೆ ಬೇಕಾದ ವಸ್ತು ಖರೀದಿಸಿ ಹೋಗುತ್ತಿದ್ದರು. ಆದರೆ ಇದೀಗ ಎಲ್ಲರೂ ಏಕಕಾಲಕ್ಕೆ ಮಾರುಕಟ್ಟೆಗೆ ಬಂದು ಫುಲ್ ರಶ್ನಲ್ಲಿ ಖರೀದಿ ನಡೆಸುತ್ತಿದ್ದು ಶಾರೀರಿಕ ಅಂತರ ಎನ್ನುವುದು ಆದೇಶದಲ್ಲಿ ಮಾತ್ರ ಕಾಣುವಂತಿತ್ತು. ಮಂಗಳವಾರ ಮುಂಜಾನೆಯ ಲಾಕ್ಡೌನ್ ಬಿಡುವು ಪಟ್ಟಣ ಮಾತ್ರವಲ್ಲ, ಹಳ್ಳಿ ಹಳ್ಳಿಯ ಸಾವಿರಾರು ಜನರು ಪೇಟೆಯತ್ತ ಹೊರಳುವಂತೆ ಮಾಡಿತು. ಅವಶ್ಯಕ ವಸ್ತುಗಳ ಖರೀದಿ ಹೆಸರಲ್ಲಿ ಜನರು ಜಮಾಯಿಸಿ ಪೊಲೀಸರಿಗೆ ವಿಪರೀತ ತಲೆನೋವನ್ನು ತಂದಿಟ್ಟರು. ಇನ್ನು ಸಾಮಾನು ಖರೀದಿಗೆ ಮೊದಲೇ ಅವಕಾಶ ನಿಗದಿಯಾಗಿದ್ದ ಕಾರಣ ಮಂಗಳವಾರ 5 ಗಂಟೆಯ ನಂತರ ರಸ್ತೆಗಳಲ್ಲಿ ವಾಹನಗಳ ಸದ್ದು ಕೇಳಲು ಆರಂಭಿಸಿತು. ದಿನಸಿ ತರಕಾರಿ ಖರೀದಿಗಾಗಿ ಜನರು ತಮ್ಮ ಊರಿನ ಗಡಿ ದಾಟಿ ಹಿಂದೆ ತಾವು ಖರೀದಿ ಮಾಡುತ್ತಿದ್ದ ನೆಚ್ಚಿನ ಅಂಗಡಿಗಳತ್ತ ಧಾವಿಸಿ ಬಂದರು. ಒಂದೇ ಸಮನೆ ಸೇರುತ್ತಿದ್ದ ಜನರ ನಡುವೆ ಅಂತರ ಕಾಪಾಡಲು ಅಂಗಡಿಕಾರರು ಹರಸಾಹಸ ಪಡಬೇಕಾಯಿತು. ರಸ್ತೆಯಲ್ಲಿ ವಾಹನ ದಟ್ಟಣೆ ನಿರ್ಮಾಣವಾಯಿತಲ್ಲದೆ ಜನರು ವಾಹನಗಳ ಗೌಜಿ ಗದ್ದಲದಲ್ಲಿ ಪೊಲೀಸ್ ಸೈರನ್ಗಳು ಕೆಲವೊಮ್ಮೆ ಕೇಳಿಸದಂತಾದವು. ಖರೀದಿಗೆ ಮತ್ತೆ ಶುಕ್ರವಾರದವರೆಗೆ ಕಾಯಬೇಕು ಎನ್ನುವ ಕಾರಣಕ್ಕೆ ಜನರು ಬೀದಿಗೆ ಇಳಿದಂತೆ ಭಾಸವಾಗಿತ್ತು. ಕಿರಾಣಿ ಸಾಮಗ್ರಿ, ತರಕಾರಿ, ಮೀನು ಖರೀದಿಸಿದ್ದು ಕಂಡು ಬಂದಿದೆ. ಆಲ್ಕೋಹಾಲ್ ಖರೀದಿಗೆ ಕೂಡ ಅವಕಾಶ ನೀಡಲಾಗಿತ್ತು. ಮದ್ಯದ ಅಂಗಡಿ ಎದುರು ಏಕಕಾಲದಲ್ಲಿ ಜನ ದಟ್ಟಣೆ ಕಂಡು ಬಂದಿದೆ. ಜನರು ಬಾಕ್ಸ್ ಗಟ್ಟಲೆ ಮದ್ಯದ ಆರ್ಡರ್ ಮಾಡಿದ್ದಾರೆ. ಕೆಲವರು ತರಕಾರಿ ತುಂಬಿ ಒಯ್ಯುವಂತೆ ಚೀಲದಲ್ಲಿ ಮದ್ಯದ ಬಾಟಲಿ ತುಂಬಿ ಒಯ್ದಿದ್ದಾರೆ. ರಸ್ತೆಯಲ್ಲಿ ವಾಹನ ಟ್ರಾಫಿಕ್ ಜಾಮ್ ಆಗುವ ಮಟ್ಟದಲ್ಲಿ ಕೆಲವೆಡೆ ಕಂಡು ಬಂದಿದೆ. ಹೀಗಾದರೆ ಲಾಕ್ಡೌನ್ ಉದ್ದೇಶ ಹೇಗೆ ಈಡೇರುತ್ತದೆ ಎನ್ನುವುದು ಜನರ ಪ್ರಶ್ನೆಯಾಗಿದೆ. ಕೊರೋನಾ ವ್ಯಾಪಕವಾಗಿ ಹರಡುತ್ತಿದೆ. ಜನ ಆತಂಕಕ್ಕೆ ಒಳಗಾಗುವ ಪರಿಸ್ಥಿತಿಯ ನಡುವೆ ಸಿದ್ದಾಪುರ ತಾಲೂಕಿನ ಸರಕುಳಿಯ ಒಂದೇ ಮನೆಯ 17 ಜನ ಕೊರೋನಾ ರೋಗವನ್ನು ಗೆದ್ದಿದ್ದಾರೆ. ಸೋಂಕಿತರು ಮನೆಯಲ್ಲಿಯೇ ಉಳಿದು ಧೈರ್ಯವಾಗಿ ಎದುರಿಸಿ ಗೆದ್ದು ಆರೋಗ್ಯವಾಗಿದ್ದಾರೆ. ಈಗ ಎಲ್ಲೆಡೆ ಕೊರೋನಾದೇ ಸುದ್ದಿ. ಕೊರೋನಾ ಸೋಂಕು ಹೆಚ್ಚಾದ ಕಾರಣಕ್ಕೆ ಸಿದ್ದಾಪುರ ಅಣಲೇಬೈಲ್ ಗ್ರಾಮ ಪಂಚಾಯತ್ ಸೀಲ್ ಡೌನ್ ಮಾಡಲಾಗಿತ್ತು. ಅದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರಕುಳಿಯ ಅವಿಭಕ್ತ ಕುಟುಂಬದವರಾದ ಲೋಕೇಶ್ವರ್ ಹೆಗಡೆ ಸರಕುಳಿ ಹಾಗೂ ಕುಟುಂಬದ 17 ಜನರಿಗೂ ಕೊರೋನಾ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡಿತ್ತು. ಮೇ 4ರಂದು ಮನೆಯ ಹಿರಿಯ ಮಹಿಳೆ ಭವಾನಿ ಲೋಕೇಶ್ವರ್ ಹೆಗಡೆಗೆ ಜ್ವರ, ಮೈಕೈ ನೋವು ಕಾಣಿಸಿಕೊಂಡಾಗ ಸ್ಥಳೀಯ ಹೇರೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿ ಆರೋಗ್ಯ ತಪಾಸಣೆ ಮಾಡಿ ರಾಪಿಡ್ ಟೆಸ್ಟ್ ಮಾಡಿಸಿದಾಗ ಕೊರೋನಾ ಪಾಸಿಟಿವ್ ಇರುವುದು ಖಚಿತಗೊಂಡಿತ್ತು. ಆಗ ಆರೋಗ್ಯ ಕೇಂದ್ರದವರು ಬಂದು ಮನೆಯವರೆಲ್ಲರಿಗೂ ಪರೀಕ್ಷೆ ಮಾಡಿದಾಗ ಎಲ್ಲರಿಗೂ ಪಾಸಿಟಿವ್ ಇರುವುದು ಖಚಿತವಾಯಿತು. ಆದರೆ ಮನೆಯವರು ಯಾರೂ ಹೆದರದೆ ಸರ್ಕಾರದ ನಿಯಮಾವಳಿಯನ್ನು ಮನೆಯಲ್ಲಿಯೇ ಪಾಲಿಸಿ ಈಗ ಎಲ್ಲರೂ ಗುಣಮುಖರಾಗಿದ್ದಾರೆ. ನಮ್ಮ ಮನೆಯಲ್ಲಿ 18 ಜನರಿಗೆ ಏಕಕಾಲದಲ್ಲಿ ಪಾಸಿಟಿವ್ ಬಂದಿರುತ್ತದೆ. ಆದರೆ ನಾವು ಯಾರೂ ಹೆದರಲಿಲ್ಲ, ಅದನ್ನು ಸರಿಯಾಗಿ ಎದುರಿಸಿದ್ದೇವೆ, ಜಯಿಸಿದ್ದೇವೆ. ಕಾರಣ ನೀವೂ ಸಹ ಹೆದರದೆ
ಧೈರ್ಯದಿಂದ ಅದನ್ನು ಎದುರಿಸಿ ಅದನ್ನು ಹಿಮ್ಮೆತ್ತಿಸಿ ಜೈ ಹೋ ಭಾರತ್ ಮಾತಾ ಕೀ ಜೈ. ಇನ್ನು ಮನೆಯಲ್ಲಿ ನಾಲ್ಕು ಮಕ್ಕಳು ಸೇರಿದಂತೆ 20 ವರ್ಷ ಮೇಲ್ಪಟ್ಟವರು 6 ಜನ ಹಾಗೂ 40 62 ವರ್ಷದೊಳಗಿನ 8 ಜನರಿದ್ದಾರೆ. ಎಲ್ಲರೂ ಮನೆಯಲ್ಲಿ ನಿತ್ಯ ಮಾಸ್ಕ್ ಧರಿಸಿಕೊಂಡು ಪರಸ್ಪರ ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಆರೋಗ್ಯ ಇಲಾಖೆಯವರು ನೀಡಿದ ಔಷಧವನ್ನು ಸರಿಯಾಗಿ ತೆಗೆದುಕೊಂಡು ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಮುಕ್ತರಾಗಿದ್ದಾರೆ. ಇನ್ನು ಮನೆಗೆ ಸಿದ್ದಾಪುರ ತಹಶೀಲ್ದಾರ್ ಪ್ರಸಾದ್ ಎಸ್ಎ, ಪೊಲೀಸ್ ಇಲಾಖೆಯವರು, ಸ್ಥಳೀಯ ಆರೋಗ್ಯ ಇಲಾಖೆಯವರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ ಪಿಡಿಒ, ಗ್ರಾಮ ಲೆಕ್ಕಾಧಿಕಾರಿಗಳು ಮನೆಗೆ ಭೇಟಿ ನೀಡಿ ನಮಗೆಲ್ಲ ಧೈರ್ಯ ನೀಡಿದ್ದಾರೆ ಎಂದು ಮಂಜುನಾಥ್ ರಾಮಚಂದ್ರ ಹೆಗಡೆ ಹೇಳುತ್ತಾರೆ. ಮನೆಯವರೆಲ್ಲರೂ ಕೊರೋನಾವನ್ನು ಧೈರ್ಯದಿಂದ ಎದುರಿಸಿ ಗೆದ್ದಿರುವುದು ಸಿದ್ದಾಪುರ ತಾಲೂಕಿನಲ್ಲಿ ಮಾದರಿಯಾಗಿದೆ. ಆ ತಕ್ಷಣದಲ್ಲೇ ಕಂದಾಯ ಇಲಾಖೆಯವರು, ತಹಸೀಲ್ದಾರ್ ಆರ್ ಪ್ರಸಾದ್ ಅವರು, ಎಸ್ಎ ಅವರು ಹಾಗೂ ಪಿಡಿಒದವರು, ಶಾನ್ ಬೋಗ್ರು ಎಲ್ಲರೂ ಬಂದು ನಮಗೆ ಆತ್ಮಸ್ಥೈರ್ಯವನ್ನು ತುಂಬಿ ಬೇಕಾದಂತಹ ಔಷಧಿ ಗುಳಿಗೆ ಉಪಚಾರವನ್ನು ಮಾಡಿಸೋಕೆ ಧೈರ್ಯವನ್ನು ತುಂಬಿ ನೀವು ಗೌರ್ಮೆಂಟ್ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ವಾಸಿಯಾಗುತ್ತೆ ಅಂತ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಕೊಟ್ಟು ಹೋಗಿದ್ರು. ಅವರು ಹೇಳಿದಂತೆ ನಾವು ಐಸೋಲೇಷನ್ ಸಹಿತ ಮಾಡಿ ಎಲ್ಲರೂ ಆರೋಗ್ಯವಾಗಿದ್ದೀವಿ. ನಮ್ಮಲ್ಲಿ 60 ವರ್ಷದಿಂದ ಮೇಲ್ಪಟ್ಟವರೇ 6 ಜನ ಇದ್ದೇವೆ. ಈಗ ಎಲ್ಲರೂ ಆರಾಮಾಗಿದ್ದೇವೆ, ಆರೋಗ್ಯವಾಗಿದ್ದೇವೆ. ಇದೇ ರೀತಿ ತಮಗೂ ಸಹ ಬಂದಿದ್ದರೆ ತಾವು ಧೈರ್ಯವಾಗಿ ಅದನ್ನು ಎದುರಿಸಿ ಹಾಗೆ ಎಲ್ಲ ಸರ್ಕಾರದ ಆದೇಶದಂತೆ ನಾವು ಅದನ್ನೆಲ್ಲವನ್ನು ಪಾಲಿಸಿ ಮಾಸ್ಕ್ ಅನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಎಲ್ಲ ರೀತಿಯಿಂದ ನಾವು ಆದಷ್ಟು ಪ್ರಯತ್ನ ಮಾಡಿ ಈ ಕರೋನಾವನ್ನು ಗೆದ್ದಿದ್ದೇವೆ, ಆರೋಗ್ಯವಾಗಿದ್ದೇವೆ. ಅದೇ ರೀತಿ ತಾವು ಸಹ ಧೈರ್ಯವನ್ನು ತಂದುಕೊಂಡು ಇದೇ ರೀತಿ ಮುಂದುವರಿಸಿದರೆ ಈ ಕರೋನಾ ಭಯದಿಂದ ಎಲ್ಲರೂ ಮುಕ್ತರಾಗಬಹುದು. ನಗರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕೊರೋನಾ ವಾರಿಯರ್ಸ್ಗಳಾದ ಪೌರ ಕಾರ್ಮಿಕರು, ಪೊಲೀಸರು, ಪತ್ರಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸ್ಟೀಮರ್, ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗಳನ್ನು ಮಂಗಳವಾರ ನೀಡಿದರು. ಶಿರಸಿ ನಗರ ಯುವ ಮೋರ್ಚಾ ಅಧ್ಯಕ್ಷ ಹಾಗೂ ನಗರಸಭಾ ಸದಸ್ಯರಾದ ನಾಗರಾಜ್ ನಾಯ್ಕ ನೇತೃತ್ವದಲ್ಲಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಜಿತ್ ಹೆಗಡೆ ಬೆಳ್ಳಿಕೇರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶಾಲ್ ಮರಾಠೆ, ಬಿಜೆಪಿ ನಗರಾಧ್ಯಕ್ಷ ರಾಜೇಶ್ ಶೆಟ್ಟಿ, ಪ್ರಮುಖರಾದ ರಾಕೇಶ್ ತಿರುಮಲೆ, ಹರೀಶ್ ಪಾಲೇಕರ್, ನಾಗೇಶ್ ದೇವಳಿ ಮತ್ತಿತರರು ಸೇರಿ ಯುವ ಮೋರ್ಚಾ ವತಿಯಿಂದ ನಗರಸಭೆಯ ಪೌರ ಕಾರ್ಮಿಕರು, ಪೊಲೀಸರು, ಆಶಾ ಕಾರ್ಯಕರ್ತೆಯರು ಹಾಗೂ ಶಿರಸಿಯ ಪತ್ರಕರ್ತರಿಗೆ ಸ್ಟೀಮರ್, ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ನೀಡಿ ಕೋವಿಡ್ ಸೇನಾನಿಗಳಿಗೆ ತಮ್ಮ ಸೇವೆ ನೀಡಿದರು. ದೇವಸ್ಥಾನ ಬಂದ್ ಮಾಡಿ ಮದ್ಯದ ಅಂಗಡಿಗೆ ಪ್ರತಿನಿತ್ಯ ವ್ಯವಹಾರಕ್ಕೆ ಅವಕಾಶ ನೀಡಿರುವುದು ಖಂಡನಾರ್ಹ. ಮದ್ಯದ ಅಂಗಡಿಗೆ ವಿಧಿಸಿದ ಮಾನದಂಡವನ್ನೇ ದೇವಸ್ಥಾನಕ್ಕೂ ಅಳವಡಿಸಿ ಭಕ್ತರಿಗೆ ಕಟ್ಟುನಿಟ್ಟಿನ ನಿರ್ದೇಶನಗಳೊಂದಿಗೆ ದೇವಸ್ಥಾನಗಳ ಪ್ರವೇಶಕ್ಕೆ ಅವಕಾಶ ನೀಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಅವರು ಮಂಗಳವಾರದಂದು ಸ್ಥಳೀಯ ಮಾರಿಕಾಂಬಾ ದೇವಾಲಯವನ್ನು ಹೊರಗಡೆಯಿಂದ ವೀಕ್ಷಿಸಿ ನಂತರ ಈ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನಿಗದಿಗೊಳಿಸಿದ ಮಾರ್ಗಸೂಚಿಗಳು ಇವತ್ತು ಎಷ್ಟರ ಮಟ್ಟಿಗೆ ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರೆ, ಹೆಂಡದ ಅಂಗಡಿಯನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮಾರ್ಗಸೂಚಿಯಲ್ಲಿ ಅವಕಾಶ ಕೊಡ್ತದೆ. ಅದೇ ರೀತಿಯಾಗಿ ದೇವಸ್ಥಾನದ ಬಾಗಿಲವನ್ನು ಮುಚ್ಚಬೇಕು ಅಂತ ಹೇಳಿ ನಿರ್ಬಂಧನ ಹಾಕ್ತಾ ಇದೆ. ಹಾಗಾಗಿ ನಾವು ಇವತ್ತು ಈ ಕ್ರಮವನ್ನು ಕಂಡಿಸ್ತೇವೆ. ಅದರ ಜೊತೆ ಜೊತೆಗೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಂತ ಹೇಳಿದ್ರೆ, ಯಾವ ರೀತಿಯಾಗಿ ಹೆಂಡದ ಅಂಗಡಿಗೆ ಮಾರ್ಗಸೂಚಿಯನ್ನು ಮಾನದಂಡವನ್ನು ನಿಗದಿಗೊಳಿಸಿದ್ರೋ ಅದೇ ಮಾನದಂಡ ಮಾರ್ಗಸೂಚಿ ಅಡಿಯಲ್ಲಿ ಇವತ್ತು ಧಾರ್ಮಿಕ ಕೇಂದ್ರವಾಗಿರುವಂತಹ ದೇವಸ್ಥಾನವೂ ಸಹಿತ ಅದನ್ನ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡಬೇಕು ಮುಕ್ತವಾಗಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಮೇ 24ರಂದು ಕಾರವಾರ ಜಿಲ್ಲಾಧಿಕಾರಿಗಳು ಕೋವಿಡ್ ಮಾರ್ಗಸೂಚನೆಗೆ ಸೇರ್ಪಡೆ ಆದೇಶ ಮಾಡಿ ಹಾಲಿನೊಂದಿಗೆ ಎಲ್ಲಾ ರೀತಿಯ ಅಧಿಕೃತ ಸನ್ನದುಗಳಲ್ಲಿ ಮದ್ಯ, ಬಿಯರ್ ಮತ್ತು ವೈನ್ ಮಾರಾಟಕ್ಕೆ ಪ್ರತಿದಿನ ಬೆಳಿಗ್ಗೆ ಮುಂಜಾನೆ 6 ಗಂಟೆಯಿಂದ 9ರವರೆಗೆ ಕೋವಿಡ್ ಮಾರ್ಗಸೂಚಿಯ ಪಾಲನೆಯೊಂದಿಗೆ ಸಾರಾಯಿಯನ್ನು ಮಾರಲು ಹಾಲು ಮಾರಾಟಕ್ಕೆ ವಿಧಿಸಿದ ಮಾರ್ಗಸೂಚಿಯನ್ನೇ ಸಾರಾಯಿ ಮಾರಾಟಕ್ಕೂ ಪ್ರಾತಿನಿಧ್ಯ ನೀಡಿದ್ದು ವಿಷಾದಕರ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು ನಾವು ಮಾರಿಕಾಂಬ ದೇವಾಲಯವನ್ನು ಅಕ್ಕಪಕ್ಕದಲ್ಲಿ ನೋಡುವಂತ ಸಂದರ್ಭದಲ್ಲಿ ಅತ್ಯಂತ ವಿಷಾದಕರನ್ನು ಹೇಳುವಂತ ವಿಷಯಗಳೇನಂತ ಹೇಳಿದ್ರೆ, ದಿನಾಂಕ 24ರಂದು ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಮಾರ್ಗಸೂಚಿಗಳಿಗೆ ತಿದ್ದುಪಡಿಯ ಟಿಪ್ಪಣಿಯನ್ನು ನಿರ್ದೇಶನವನ್ನ ಮಾಡಿದ್ದಾರೆ. ಆ ನಿರ್ದೇಶನದಲ್ಲಿ ಹಾಲು ಮತ್ತು ಆಲ್ಕೋಹಾಲ್ಗೆ ಸಮಾನ ದೃಷ್ಟಿಯಲ್ಲಿ ನೋಡಿ
ದಿನನಿತ್ಯ ಪ್ರತಿದಿನ ಮುಂಜಾನೆ 6 ಗಂಟೆಯಿಂದ 9 ಗಂಟೆವರೆಗೆ ಹಾಲನ್ನು ಮಾರಬಹುದು ಅಂಡವನ್ನು ಮಾರಬಹುದು ಅಂತ ಅತ್ಯಂತ ಹಾಸ್ಯಾಸ್ಪದವಾದ ಒಂದು ಆದೇಶವನ್ನು ತಿದ್ದುಪಡಿಯನ್ನು ಮಾಡಿದ್ದಾರೆ ಇದು ನಾವು ಅತ್ಯಂತವಾಗಿ ಕಣಿಸುತ್ತೇವೆ ಎನ್ನು ರಾಜ್ಯದ ಆಡಳಿತ ಪಕ್ಷವು ಧಾರ್ಮಿಕ ಭಾವನೆಯ ಆಧಾರದ ಮೇಲೆ ಮತಯಾಚನೆ ಮಾಡಿಕೊಂಡು ಇಂದು ಬಹುಸಂಖ್ಯಾತ ಧಾರ್ಮಿಕ ಕೇಂದ್ರವನ್ನು ಮುಚ್ಚಿಸಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಸರ್ಕಾರದ ಈ ಕ್ರಮ ಖಂಡನಾರ್ಹ ಎಂದು ಅವರು ತಿಳಿಸಿದ್ದಾರೆ ಅಲ್ಲದೆ ಕೋವಿಡ್ನ ಇಂದಿನ ನಿರ್ಬಂಧಗಳಿಂದ ಮದ್ಯ ಖರೀದಿದಾರರು ವಾಹನದೊಂದಿಗೆ ನಿಗದಿತ ಸಮಯದಲ್ಲಿ ಸಂಚರಿಸಲು ಅವಕಾಶವಿದ್ದು ನಗರ ವಾಸ್ತವ್ಯ ಹೊಂದಿರುವ ಗ್ರಾಮೀಣ ಭಾಗದಲ್ಲಿ ತೋಟ ಹೊಂದಿರುವವರಿಗೆ ತೋಟದ ಕಾರ್ಯಕ್ಕೆ ಓಡಾಡಲು ಮುಕ್ತ ಅವಕಾಶವಿಲ್ಲದಿರುವುದು ಖೇದಕರ ಎಂದು ರವೀಂದ್ರ ನಾಯ್ಕ ಅವರು ಇದೇ ವೇಳೆ ತಿಳಿಸಿದ್ದಾರೆ ಇವತ್ತು ನಮ್ಮ ರಾಜ್ಯ ಸರ್ಕಾರವು ಧಾರ್ಮಿಕ ಆಧಾರದ ಮೇಲೆಯೇ ಇದ್ದ ಧರ್ಮದ ಮೇಲೆ ಮತನಿಯಾಚರಣೆ ಮಾಡಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ ಧರ್ಮದ ಆಧಾರದ ಮೇಲೆ ಧರ್ಮದ ಮೇಲೆ ಮತವನ್ನು ಕೇಳಿಕೊಂಡು ಇವತ್ತು ಅಂತ ಧರ್ಮದ ದೇವಾಲಯಗಳನ್ನೇ ಬಂದ್ ಮಾಡಿ ಮೂರ್ಖತನವನ್ನು ಪ್ರದರ್ಶನ ಮಾಡಿದೆ ಅಂತ ಹೇಳಿ ಅತ್ಯಂತ ಕಾರವಾಗಿ ನಾವು ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದೇವೆ ಇವತ್ತಿನ ವ್ಯವಸ್ಥೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಗರದಲ್ಲಿ ವಾಸ್ತವ್ಯ ಮಾಡುತ್ತಿರುವಂತಹ ತೋಟಿಗರು ಕೃಷಿ ಚಟುವಟಿಕೆ ಮಾಡುವಂತವರು ಸುರಳಿತವಾಗಿ ತಮ್ಮ ಕೃಷಿ ಚಟುವಟಿಕೆಗೆ ಗ್ರಾಮೀಣ ಭಾಗಕ್ಕೆ ಹೋಗಲಿಕ್ಕೆ ನಿರ್ಬಂಧಕ್ಕೆ ಒಳಪಡುತ್ತಾ ಇದ್ದಾರೆ ಅದೇ ರೀತಿಯಾಗಿ ಹಂಡವನ ಖರೀದಿ ಮಾಡಬೇಕಾಗಿದ್ರೆ ಗ್ರಾಮೀಣ ಭಾಗದವರು ಇರಬಹುದು ನಗರದವರು ಇರಬಹುದು ಏಕಾಏಕಿ ವಾಹನ ತಂದುಕೊಂಡು ಹಂಡವನ ಖರೀದಿ ಮಾಡಿ ಇವತ್ತು ಹೋಗುವಂತ ಪ್ರವೃತ್ತಿ ಈ ಮಾರ್ಗಸೂಚಿಯಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ನಾನು ಆಗ್ರಹ ಮಾಡುವುದೇನೆಂದ್ರೆ ಪುನರ್ ಪರಿಶೀಲನೆ ಮಾಡಬೇಕು ಧಾರ್ಮಿಕ ಕೇಂದ್ರಗಳನ್ನು ಸಹಿತ ಮುಕ್ತವಾಗಿ ಧಾರ್ಮಿಕ ಭಾವನೆ ಇರುವಂತಹ ವ್ಯಕ್ತಿಗಳಿಗೆ ಭಕ್ತರಿಗೆ ಅದನ್ನು ದೇವಿಯ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಕಾರವಾರಂಕುಲ ಕ್ಷೇತ್ರದ ಕೋವಿಡ್ ಸೋಂಕಿತರ ಅನುಕೂಲಕ್ಕಾಗಿ ಎರಡು ಆಂಬ್ಯುಲೆನ್ಸ್ಗಳನ್ನು ಉಚಿತವಾಗಿ ಕಾರವಾರದ ಮಾಜಿ ಶಾಸಕ ಸತೀಶ್ ಸೇಲ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯವಾದಿ ದೇವದತ್ತ ಕಾಮತ್ ಅವರು ನೀಡುತ್ತಿದ್ದು ಮಂಗಳವಾರ ಅದನ್ನು ಲೋಕಾರ್ಪಣೆ ಮಾಡಲಾಯಿತು ಕ್ಷೇತ್ರದ ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಕಾರವಾರ ಅಂಕುಲ ಕ್ಷೇತ್ರದ ಮಾಜಿ ಶಾಸಕ ಸತೀಶ್ ಸೇಲ್ ಅವರು ತಮ್ಮ ಗಿರಿಜಾಬಾಯಿ ಸೈಲ್ ಟ್ರಸ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯವಾದಿ ದೇವದತ್ತ ಕಾಮತ್ ಅವರು ತಮ್ಮ ಟ್ರಸ್ಟ್ ವತಿಯಿಂದ ತಲಾ ಒಂದೊಂದು ಆಂಬ್ಯುಲೆನ್ಸ್ ಅನ್ನು ನೀಡುವುದರ ಮೂಲಕ ಮಾದರಿ ಕಾರ್ಯ ಮಾಡಿದ್ದಾರೆ ಇನ್ನು ಜಿಲ್ಲಾ ಪತ್ರಿಕಾ ಭವನ ಕಚೇರಿ ಪಕ್ಕದ ರಸ್ತೆಯಲ್ಲಿ ನಿಲ್ಲಿಸಿದ ಆಂಬ್ಯುಲೆನ್ಸ್ ಅನ್ನು ರಾಮಕೃಷ್ಣ ಆಶ್ರಮದ ಭವೇಶಾನಂದ ಸ್ವಾಮಿ ಮದೀನಾ ಜಾಮಿಯಾ ಮಸ್ಜಿದ್ನ ಇಮಾಮ್ ದಬ್ರಿಲ್ ಖಾದ್ರಿ ಶಿರವಾಡ ಬಿಷಪ್ ಹೌಸ್ನ ಧರ್ಮಗುರು ಅರ್ಬನ್ ಸಂತೋಷ್ ಸೇವೆಗೆ ಸಮರ್ಪಿಸಿದರು ಈ ವೇಳೆ ಮಾತನಾಡಿದ ಗಣ್ಯರು ಮಾನವೀಯ ಸೇವೆಯನ್ನು ಎಲ್ಲರೂ ಪ್ರಶಂಸಿಸಬೇಕು ಎಂದರು ಇದೇ ವೇಳೆ ಮಾಜಿ ಶಾಸಕ ಸತೀಶ್ ಸೇಲ್ ಮತ್ತು ದೇವದತ್ತ ಕಾಮತ್ ಅವರು ಮಾತನಾಡಿ ತಮ್ಮ ಸೇವೆಯ ಉದ್ದೇಶವನ್ನು ವಿವರಿಸಿದರು ಅಲ್ಲದೆ ಆಂಬ್ಯುಲೆನ್ಸ್ ನ ಸಹಾಯ ಅಗತ್ಯವಿದ್ದವರು ಪಡೆಯಬಹುದೆಂದು ತಿಳಿಸಿದರು ಆಕ್ಸಿಜನ್ ಅನ್ನ ಸಪ್ಲೈ ಮಾಡಿದ್ದೇವೆ ಆಕ್ಸಿಜನ್ ಅನ್ನ ನಾವು ಸ್ವತಃ ದೇವದತ್ ಕಾಮತ್ ಮತ್ತು ನಾವು ತಂದು ಪ್ರತಿ ಒಂದು ಕೇಂದ್ರಕ್ಕೆ ಐದೈದು ಆಕ್ಸಿಜನ್ ಸಿಲಿಂಡರ್ ಅನ್ನು ಕೊಟ್ಟಿದ್ದೇವೆ ಇವತ್ತು ನೋಡಬಹುದು ನೀವು ಆಕ್ಸಿಜನ್ ಸಿಲಿಂಡರ್ ಅನ್ನ ನಮ್ಮ ಆಕ್ಸಿಜನ್ ಸಿಲಿಂಡರ್ನ ತಹಸೀಲ್ದಾರ್ ಆಫೀಸಲ್ಲಿ ಶಿರ್ಸಿಯಲ್ಲಿ ಅರ್ಜೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಸೋರಿಕೆ ಆದ್ಮೇಲೆ ತಗೊಂಡು ಹೋದರು ಯೂಸ್ ಆಯಿತು ತದನಂತರ ಮೊನ್ನೆ ಹರಿಯಾಣದಲ್ಲಿ ಸಹ ಅದು ಮೂರಿಯನ್ನು ಕೊಟ್ಟಿದ್ದಾರೆ ಹೀಗೆ ನಾವು ಕೊಟ್ಟ ನಂತರ ಈಗ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಮೇನ್ ಲೀಡರ್ಸ್ ಅವರು ಹೇಳ್ತಾರೆ ಮತ್ತೂ ನಾವು ತರ್ತೇವೆ ನಾವು ಸಹ ತಂದು ಜನರ ಸೇವೆಗೆ ಆಗುವ ಅಂತ ತಕೊಂಡು ನಮ್ಮ ಜನ ಇವತ್ತು ಜನರಿಗೆ ಸೇವೆ ಮಾಡಬೇಕು ಎಲ್ಲರತ್ರ ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ ಆದಷ್ಟು ಮನೆಯಲ್ಲೇ ಇರಿ ಸೇಫ್ ಆಗಿರಿ ಮತ್ತೆ ತಮ್ಮಲ್ಲಿ ಆದಷ್ಟು ಹೆಲ್ಪ್ ಅನ್ನ ಮಾಡಲಿಕ್ಕೆ ಜನರಿಗೆ ಹೆಲ್ಪ್ ಮಾಡಿ ಅಂತ ತಕೊಂಡು ನಾನು ರಿಕ್ವೆಸ್ಟ್ ಈ ವೇಳೆ ಶ್ಯಾಮ್ ಸೈಲ್ ಫ್ರಾಂಕಿ ಗುಡಿನೋ ಶಂಭು ಶೆಟ್ಟಿ ಬಾಬು ಶೇಖ್ ಮಕ್ಬುಲ್ ಶೇಖ್ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದ
ಸಂದರ್ಭದಲ್ಲಿ ಅಂಕೋಲಾದಲ್ಲಿ ಸಹ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಕೋವಿಡ್ ಸೋಂಕಿತರ ಅನುಕೂಲಕ್ಕಾಗಿ ಕಿಟ್ಗಳನ್ನು ನೀಡಿದ್ದು ಅದನ್ನು ಮಾಜಿ ಶಾಸಕ ಸತೀಶ್ ಸೇಲ್ ಮತ್ತು ಕಾಂಗ್ರೆಸ್ ಪದಾಧಿಕಾರಿಗಳು ಅಂಕೋಲಾದ ತಾಲೂಕಾ ಆಸ್ಪತ್ರೆಗೆ ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ಸತೀಶ್ ಸೇಲ್, ಸರ್ಕಾರ ಕಳೆದ ವರ್ಷದ ಕೋವಿಡ್ ನಿಯಮಗಳನ್ನು ಪಾಲಿಸದೆ ಎಡವುತ್ತಿದೆ. ಕೋವಿಡ್ ಪಾಸಿಟಿವ್ ದಾಖಲಾದ ವ್ಯಕ್ತಿಗಳಿಗೂ ಹೋಮ್ ಕ್ವಾರಂಟೈನ್ ಅವಕಾಶ ಇರುವುದರಿಂದ ಆ ವ್ಯಕ್ತಿಗಳು ರಾಜಾರೋಷವಾಗಿ ತಿರುಗುತ್ತಿರುವುದರಿಂದಲೇ ಕೋವಿಡ್ ಹರಡುವಿಕೆಗೆ ದಾರಿಯಾಗಿದೆ ಎಂದರು. ಇನ್ನು ಅಂಕೋಲಾದ ಕಾರ್ಯಕ್ರಮದ ವೇಳೆ ಪ್ರಮುಖರಾದ ರಮಾನಂದ್ ನಾಯ್ಕ್, ಪಾಂಡುರಂಗೌಡ, ಸುಜಾತಾ ಗಾಂವ್ಕರ್, ವಿನೋದ್ ಬಾಸ್ಕೋಟ್, ಪುರಸಭಾ ಸದಸ್ಯರಾದ ಕಾರ್ತಿಕ್ ನಾಯ್ಕ್, ಶಬೀರ್ ಶೇಖ್, ಪ್ರಕಾಶ್ ಗೌಡ, ಸತೀಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಲಾಕ್ಡೌನ್ ಕಾರಣದಿಂದ ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಹೀಗಾಗಿ ಲಾರಿ ಹಾಗೂ ಗೂಡ್ಸ್ ವಾಹನಗಳ ಚಾಲಕರ ಹಸಿವು ನೀಗಿಸಲೆಂದು ಅಂಕೋಲಾದ ಗುಳ್ಳಾಪುರದಲ್ಲಿ ಯುವಕರಿಂದ ವಾಹನ ಚಾಲಕರಿಗೆ ಆಹಾರದ ಪೊಟ್ಟಣಗಳನ್ನು ವಿತರಿಸುವ ಕಾರ್ಯಕ್ಕೆ ಅಲ್ಲಿನ ಗೆಳೆಯರ ಬಳಗ ಮುಂದಾಗಿದೆ. ಕೋವಿಡ್ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವ ಪರಿಣಾಮವಾಗಿ ಜಿಲ್ಲಾದ್ಯಂತ ಲಾಕ್ಡೌನ್ ಘೋಷಣೆಯಾಗಿದ್ದು ಹೀಗಾಗಿ ಎಲ್ಲಿಯೂ ಹೋಟೆಲ್ಗಳು ಬಾಗಿಲು ತೆರೆಯುತ್ತಿಲ್ಲ. ಇದರಿಂದಾಗಿ ಲಾರಿ ಚಾಲಕರಿಗೆ ಸಮಸ್ಯೆ ಆಗುತ್ತಿದೆ. ಈ ನಿಟ್ಟಿನಲ್ಲಿ ಅಂಕೋಲಾದ ಗುಳ್ಳಾಪುರದ ಗೆಳೆಯರು ಸೇರಿ ಹೆದ್ದಾರಿಯಲ್ಲಿ ಸಂಚರಿಸುವ ಲಾರಿ ಚಾಲಕರ ಕ್ಲೀನರ್ಗಳಿಗೆ ಸೋಮವಾರ ಊಟ ತಿಂಡಿ ನೀಡಿ ಹಸಿದವರಿಗೆ ಆಹಾರ ನೀಡುವ ಸೇವೆ ಮಾಡುತ್ತಿದ್ದಾರೆ. ಯುವಕರ ಈ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಈ ಬಗ್ಗೆ ಮಾತನಾಡಿರುವ ಗೆಳೆಯರ ಬಳಗದ ಮಹೇಶ್ ನಾಯ್ಕ್ ಕೋಡ್ಲಗದ್ದೆ, ಸೋಮವಾರದಂದು ನಮ್ಮ ಕೈಲಾದಂತಹ ಚಿಕ್ಕ ಸಹಾಯವನ್ನು ನಾವೆಲ್ಲ ಸ್ನೇಹಿತರು ಸೇರಿ ಮಾಡುತ್ತಿದ್ದೇವೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಊಟ ತಿಂಡಿ ವಿತರಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ನಮ್ಮ ಗೆಳೆಯರ ಬಳಗದಿಂದ ಎಲ್ಲರಿಗೂ ಇವತ್ತಿನ ಒಂದು ಎಲ್ಲ ಲಾಕ್ಡೌನ್ ಕೊರೋನಾ ಸಂಕಷ್ಟ ಇರೋದ್ರಿಂದ ಇವತ್ತು ಸೀಲ್ ಡೌನ್ ಇರ್ತದೆ. ಅದಕ್ಕೋಸ್ಕರ ಎಲ್ಲ ಹೋಟೆಲ್ಗಳು ಬಂದಿರೋದ್ರಿಂದ ಪಾಪ ಗೂಡ್ಸ್ ಗಾಡಿಗಳಿಗೆ ಮತ್ತೆ ಲಾರಿ ಚಾಲಕರಿಗೆಲ್ಲ ಊಟ ತಿಂಡಿಯ ಕೊರತೆ ಇರೋದ್ರಿಂದ ಇವತ್ತು ಒಂದು ದಿನದ ಮಟ್ಟಿಗೆ ನಮ್ಮ ಹತ್ರ ಆದಂತ ಒಂದು ಕಿರು ಸಹಾಯ ಮಾಡ್ತಾ ಇದ್ದೇವೆ. ನಮ್ಮ ಗೆಳೆಯರ ಬಳಗದಿಂದ ಎಲ್ಲ ಸೇರಿ ಇವತ್ತೊಂದು ದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 10 ಗಂಟೆ ತನಕ ನಮ್ಮ ಕೈಯಲ್ಲಿ ಆದಂತಹ ಒಂದು ಚಿಕ್ಕ ಸೇವೆ ಊಟ ತಿಂಡಿ ಕೊಡ್ಬೇಕಂತೇಳಿ ಮಾಡ್ತಾ ಇದ್ದೇವೆ. ಇವತ್ತು ಬೆಳಗ್ಗೆಯಿಂದ ಶುರು ಹಚ್ಕೊಂಡಿದ್ದೇವೆ, ಅದೇ ರೀತಿಯಾಗಿ ಮುಂದುವರಿಸ್ತಾ ಇದ್ದೇವೆ. ಅದಕ್ಕೆ ಅದೇ ರೀತಿಯಾಗಿ ನಮ್ಮ ಗೆಳೆಯರ ಬಳಗದವರೆಲ್ಲ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅನೇಕ ನಮ್ಮ ಗೆಳೆಯರ ಬಳಗದವರು ಪ್ರತಿಯೊಂದು ಇದಕ್ಕೂ ಸಹಾಯ ಮಾಡ್ತಾ ಇದ್ದಾರೆ. ಇದೇ ಇವತ್ತು ಒಂದು ದಿನದ ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಈ ವೇಳೆ ಮಹೇಶ್ ನಾಯ್ಕ್, ರಫೀಕ್, ಜಲೀಲ್, ಮಹಾಬಲೇಶ್ವರ್, ಶಂಕರ್, ದಯಾನಂದ್, ಮುತಾಲಿಫ್, ಮಧು ಅವರು ಸಾಥ್ ನೀಡಿದರು. ಹಳ್ಯಾಳ ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಭಾರಿ ಅವ್ಯವಹಾರಗಳು ನಡೆಯುತ್ತಿದೆ ಎಂಬ ವಿಷಯವನ್ನು ಅರಿತ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ಕ್ಯಾಂಟೀನ್ ಗುತ್ತಿಗೆದಾರರ ಅನುಮತಿಯನ್ನು ರದ್ದು ಮಾಡಲು ಆಗ್ರಹಿಸಿದ್ದಾರೆ. ಹಳಿಯಾಳದಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಭಾರಿ ಅವ್ಯವಹಾರಗಳು ನಡೆಯುತ್ತಿವೆ ಎಂಬ ವಿಷಯವನ್ನು ಅರಿತ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಕಟ್ಟಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕ್ಯಾಂಟೀನ್ನಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಸುಳ್ಳು ದಾಖಲೆಗಳನ್ನು ಒದಗಿಸುವುದರ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಅಲ್ಲಿನ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. 250 ಜನರಿಗೆ ಉಚಿತವಾಗಿ ಊಟ ಒದಗಿಸುವಂತೆ ಸರ್ಕಾರ ಆದೇಶ ಜಾರಿ ಮಾಡಿದೆ. ಆದರೆ ಅಲ್ಲಿನ ಸಿಬ್ಬಂದಿಗಳು ಹಣವನ್ನು ಪಡೆದು ಆಹಾರ ಒದಗಿಸುತ್ತಿರುವುದು ಹಾಗೂ ಬೆಳಗಿನ ಜಾವದ ಆಹಾರವನ್ನು ಸಂಜೆ ವಿತರಿಸುತ್ತಿರುವುದರ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಬಸವರಾಜ್ ಬಂಡಿಗೇರಿ ಮಠ್ ಸಾಮಾಜಿಕ ಜಾಲತಾಣಗಳ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಈ ವಿಷಯ ಅರಿತ ಬಸರಿಕಟ್ಟಿ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಮಾಹಿತಿ ಪಡೆದು ಮೇಲ್ನೋಟಕ್ಕೆ ವ್ಯವಹಾರ ನಡೆದಿರುವುದು ಕಂಡು ಬಂದಿದೆ. ಆದ್ದರಿಂದ ಸಮಗ್ರವಾಗಿ ಪರಿಶೀಲಿಸಿ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಹಾಗೂ ಗುತ್ತಿಗೆದಾರರ ಪರವಾನಗಿಯನ್ನು ರದ್ದುಪಡಿಸಲು ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಎಂದರು.
ಎವರೇಜ್ ನಿಮಗೆ ಏನು ಹೋಗ್ತಾ ಇದೆ 250 ಜನ ನಿಮಗೆ ಎವರೇಜ್ ಹೋಗ್ತಾ ಇದೆ. ಒಂದು 50 ಜನ ಹೆಚ್ಚು ಕಡಿಮೆ ನೀವು 200 ಜನದಾದ್ರೂ ಊಟ ರೆಡಿ ಮಾಡ್ಬೇಕಲ್ಲ. 15 ಜನ ಅಷ್ಟೇ ಊಟ ಮಾಡ್ತಾರೆ. ಈಗ ಮಧ್ಯಾಹ್ನ ನೀವು ಲಂಚ್ ರೆಡಿ ಮಾಡಿದ್ದಾನೆ 250 ಜನ ಅಂದ್ರೆ 150 ಜನ ರೆಡಿ ಮಾಡ್ಬೇಕು. 50 ಜನ ಬೀಳಿ ಏನಾದ್ರೂ ಮತ್ತೆ ಬಂದ್ರೆ ಮಾಡ್ಕೊಡಿ. ಇನ್ನು ಪುರಸಭೆ ಮುಖ್ಯಾಧಿಕಾರಿ ಕೇಶವ್ ಚೌಗಲೆ, ಪುರಸಭೆ ವತಿಯಿಂದ 7 ದಿನಗಳ ಕಾಲ ಸಿಬ್ಬಂದಿಯನ್ನು ನೇಮಕ ಮಾಡಿ ಮಾಹಿತಿ ಪಡೆಯಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣ ಅವರು ಸಹ ಭೇಟಿ ನೀಡಿ ಅವ್ಯವಹಾರಗಳು ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದ್ದರಿಂದ ಈ ಕುರಿತು ಸಮಗ್ರವಾಗಿ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳಿಗೆ ವರದಿ ಒಪ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಬಸವರಾಜ್ ಬಂಡಗೇರಿ ಮಠ್ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಡವರಿಗಾಗಿ ಸರ್ಕಾರ ಇಂತಹ ಯೋಜನೆಗಳನ್ನು ಜಾರಿಗೆ ತರುತ್ತದೆ, ಆದರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲು ಅಧಿಕಾರಿಗಳು ಎಡವಿದ್ದಾರೆ. ಈ ಕುರಿತು ಸಮಗ್ರವಾಗಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಆಟೋ, ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಕಳೆದ ವರ್ಷ ಘೋಷಿಸಿದ ಆರ್ಥಿಕ ಸಹಾಯಧನ ಬಹುಸಂಖ್ಯಾತರಿಗೆ ಇಂದಿಗೂ ತಲುಪದೆ ಪ್ರಸಕ್ತ ವರ್ಷ ಘೋಷಿಸಿದ ಆರ್ಥಿಕ ಸಹಾಯಧನದ ಕಠಿಣ ಷರತ್ತುಗಳಿಂದ ಆರ್ಥಿಕ ಸಹಾಯಧನ ದೊರಕಿಸಿಕೊಳ್ಳುವುದು ಚಾಲಕರಿಗೆ ಗಗನ ಕುಸುಮವಾದಂತಾಗಿದೆ ಎಂಬ ಅಭಿಪ್ರಾಯ ಚಾಲಕ ವೃಂದಗಳಿಂದ ಕೇಳಿ ಬರುತ್ತಿದೆ. ಕಳೆದ ವರ್ಷ ರಾಜ್ಯ ಸರ್ಕಾರವು 5,000 ರೂಪಾಯಿ ಹಾಗೂ ಪ್ರಸಕ್ತ ವರ್ಷ 3,000 ರೂಪಾಯಿ ಚಾಲಕರುಗಳಿಗೆ ಪರಿಹಾರ ಧನ ಷರತ್ತಿಗೆ ಒಳಪಟ್ಟು ಆದೇಶ ಮಾಡಿತ್ತು. ವಾಣಿಜ್ಯ ಮತ್ತಿತರ ಚಟುವಟಿಕೆಗಳಿಗೆ ನಿರ್ಬಂಧಗಳನ್ನು ವಿಧಿಸಿ ಆದೇಶಿಸಿರುವುದರಿಂದ ದೈನಂದಿನ ಉದ್ಯೋಗವನ್ನು ನಡೆಸಲಾಗದೆ ಆದಾಯ ಕಳೆದುಕೊಂಡಿರುವಂತಹ ಆಟೋ, ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಒಂದು ಬಾರಿ ಪರಿಹಾರ ಧನವನ್ನು ಪ್ರಕಟಿಸಿತ್ತು. ಇನ್ನು ಪರಿಹಾರವು ಪೂರ್ಣ ಪ್ರಮಾಣದ ಚಾಲಕರಿಗೆ ಲಭಿಸದೆ ಒಂದು ವಾಹನಕ್ಕೆ ಓರ್ವ ಚಾಲಕ ಎಂದು ಗುರುತಿಸಿ ಪರಿಹಾರ ಪಾವತಿಸಲು ಸೇವಾ ಸಿಂಧು ವೆಬ್ ಪೋರ್ಟಲ್ ಸುತ್ತುವುದು, ವಾಹನ ನೋಂದಣಿ ಸಂಖ್ಯೆ ನಮೂದಿಸುವುದು, ಬದಲಿ ವ್ಯವಸ್ಥೆಯ ಚಾಲಕ, ಕಾರ್ಯನಿರ್ವಹಿಸುವ ಚಾಲಕರು ಪರಿಹಾರ ಧನದಿಂದ ವಂಚಿತರಾಗಿ ವಿಧಿಸಿದ ಷರತ್ತುಗಳ ಪೂರೈಕೆಯಲ್ಲಿ ಬಡ ಚಾಲಕರು ವಿಫಲವಾಗಿ 70% ಚಾಲಕರಿಗೆ ಪರಿಹಾರ ಧನ ದೊರಕದೆ ಪರಿಹಾರವು ಗಗನ ಕುಸುಮದಂತಾಗಿದೆ ಎಂದು ಚಾಲಕ ಮತ್ತು ಮಾಲಕ ಲಕ್ಷ್ಮಣ್ ಮಾಳಕನವರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಆರ್ಥಿಕ ದುರ್ಬಲರಾಗಿರುವ ಚಾಲಕರಿಗೆ ಸರಳೀಕರಣ ಪದ್ಧತಿ ಅಡಿಯಲ್ಲಿಯೇ ಪರಿಹಾರ ಧನ ಗುರುತಿಸುವಿಕೆ ಅವಶ್ಯ. ಇಂದು ವಂಚಿತರಾದ ಚಾಲಕರಿಗೆ ಪರಿಹಾರ ಧನವು ಕನ್ನಡಿಯೊಳಗಿನ ಗಂಟಿನಂತಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಪ್ರತಿಕ್ರಿಯಿಸಿದ್ದಾರೆ. ಉಪೇಂದ್ರ ಪೈ ಸೇವಾ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಅಧ್ಯಕ್ಷರಾದ ಉಪೇಂದ್ರ ಪೈ ಅವರು ಶಿರಸಿ ವೀರಭದ್ರಗಲ್ಲಿಯಲ್ಲಿರುವ ಸಾಗರ್ ರೈಸ್ ಮಿಲ್ ಆವರಣದಲ್ಲಿ ಸರಿಸುಮಾರು 150-175 ರಿಕ್ಷಾ ಬಾಂಧವರಿಗೆ, ಬಡ ಕಾರ್ಮಿಕರಿಗೆ, ಸಾರ್ವಜನಿಕರಿಗೆ ಒಬ್ಬೊಬ್ಬರಿಗೆ 1 ಡಜನ್ 1,000 ಸರಿಸುಮಾರು ಅಂದಾಜು 2,000 ಮೊಟ್ಟೆಗಳನ್ನು ವಿತರಿಸಿದರು. ಉಪೇಂದ್ರ ಪೈ ಅವರ ಈ ಕಾರ್ಯಕ್ಕೆ ಸಮಸ್ತ ರಿಕ್ಷಾ ಬಾಂಧವರು, ಕಾರ್ಮಿಕರು ಅಭಿನಂದನೆಗಳನ್ನು ಸಲ್ಲಿಸಿದರು. ಇನ್ನು ಈ ವೇಳೆ ಶಿರಸಿ ನಗರದ ಆಟೋ ಚಾಲಕ ಹಾಗೂ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಈಶ್ವರಾಚಾರಿ, ಖಜಾಂಚಿ ಸಲೀಂ ಅಹಮದ್, ಕೃಷ್ಣ ನಾಯ್ಕ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.